ರಮೇಶ್ ಜಾರಕಿಹೊಳಿ ಒಂದು ಸಣ್ಣ ಡೈಲಾಗ್ ನೋಡಿದವ್ರೆ. ಏನದು ಡೈಲಾಗು? ಸಾವಿನ ಹಿಂದೆ ಸಿಡಿ ತಂಡದ ಕುತಂತ್ರ. ರಮೇಶ್ ಜಾರಕಿಹೊಳಿ ಡೈರೆಕ್ಟ್ ಆಗಿ ಹೇಳು, ಸಿಡಿ ತಂಡ ಅಂತಂದ್ರೆ ಇಲ್ಲ ಡಿ ಕೆ ಶಿವಕುಮಾರ್ ಇರಬೇಕು, ಇಲ್ಲ ಏನೋ ಲಕ್ಷ್ಮೀ ಹೆಬ್ಬಾಳ್ಕಲ್ ಇರಬೇಕು, ಅಥವಾ ನಾನಿರ್ಬೇಕು, ಇಲ್ಲ ಸೂರ್ಯ ಮುಕುಂದ್ ರಾಜು. ಸೊ ನಮ್ಮ ಪ್ರಶ್ನೆ ಏನಪ್ಪ ಅಂತಂದ್ರೆ, ಈ ಡೈಲಾಗ್ ಹೊಡೆಯೋಕೆ ಮುಂಚೆ ನಿನಗೊಂದು ಪ್ರಶ್ನೆ ಕೇಳ್ತೀನಿ. ರಮೇಶ್ ಜಾರಕಿಹೊಳಿ, ತಾವು ಮಿನಿಸ್ಟರ್ ಆಗಿದ್ದವರು, ತಾವು ಈ ಒಂದು ಎಫ್ ಐ ಆರ್ನ ನಾನೇ ರಿಜಿಸ್ಟರ್ ಮಾಡಿಸಿದ್ದು, ಆ ಹೆಣ್ಮಗಳನ್ನ ಕರ್ಕೊಂಬಂದು, ಈ ಪ್ರಶ್ನೆ ಏನಪ್ಪ ನಿಮಗೆ ಅಂತಂದ್ರೆ, ತಮಗೆ ಗೊತ್ತಿದೆ ತಾವು ಈ ಪ್ರಕರಣ ದಾಖಲಾದಾಗ ಹೇಳಿದ್ರಿ ಗ್ರಾಫಿಕ್ಸು ನಂಗೂ ನಿಂಗೂ ಸಂಬಂಧ ಇಲ್ಲ ಅಂತ, 3 ತಿಂಗಳು ಬಿಟ್ಕೊಂಡು ಹೇಳಿದ್ರಿ ಇಲ್ಲ ನಾನೇ ಅಂತ. ಪ್ರಶ್ನೆ ಏನಪ್ಪ ಅಂತಂದ್ರೆ, ಒಬ್ಬ ಮಿನಿಸ್ಟರ್ ಆಗಿ, ಒಬ್ಬ ಎಮ್ ಎಲ್ ಎ ಆಗಿ, ಒಬ್ಬ ಬಿ ಜೆ ಪಿಯ ಐ ಥಿಂಕ್ ಏನೋ ಡೆಡಿಕೇಟೆಡ್ ವ್ಯಕ್ತಿಯಾಗಿ ತಾವು ಈ ಪ್ರಕರಣ ಬಂದಾಗ, ಅಲ್ಲ ಪ್ರಿಸ್ಯೂಮಿಂಗ್ ಆಕೆ ಕಾಸಿಗೋಸ್ಕರನೇ ಮಾಡಿದಾಳೆ, ಆಮೇಲೆ ಇದ್ರಲ್ಲಿ ತಂಡಾನೇ ಇದ್ದೀನಿ ಅಂತ ಅನ್ಕೊಳ್ಳೋಣ. ನಮ್ಮ ಪ್ರಶ್ನೆ, ತಾವು ಯಾಕೆ ಮೊದಲು ಗ್ರಾಫಿಕ್ಸ್ ಅಂದ್ರಿ, ಆ ನಂತರ 3 ತಿಂಗಳು ಬಿಟ್ಟು ಅದನ್ನ ಇಲ್ಲ ನಾನೇ, ನೀವು ಯಾಕೆ ಒಪ್ಕೊಂಡ್ರಿ ಅಂತ ಕಾರಣ ಸಹ ಹೇಳ್ತೀನಿ. ಇನ್ವೆಸ್ಟಿಗೇಷನ್ ಅಲ್ಲಿ ನಿಮ್ಮ ಟೆಲಿಫೋನ್ ರೆಕಾರ್ಡ್ಸು ಎಸ್ಟಾಬ್ಲಿಷ್ ಆಯಿತು, ಚಾಟ್ ರೆಕಾರ್ಡ್ಸ್ ಎಸ್ಟಾಬ್ಲಿಷ್ ಆಯಿತು, ಲೊಕೇಶನ್ ಎಸ್ಟಾಬ್ಲಿಷ್ ಆಯಿತು, ನಿಮ್ಮ ಸಿ ಡಿ ಆರ್ ಮ್ಯಾಚ್ ಆಯಿತು, ಟೆಕ್ನಿಕಲಿ ನೀವು ತಪ್ಪಿಸ್ಕೊಳಕ್ ಆಗಲ್ಲ ಅನ್ನೋದ ನಿಮಗೆ ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿ ಮೊದಲನೇದಾಗಿ ತಪ್ಪಿಸ್ಕೊಳಕ್ಕೋಸ್ಕರ ಗೊತ್ತಿಲ್ಲ ಅಂತಂದ್ರೆ, ತದನಂತರ ಇಲ್ಲ ನಾನೇ ಅದು ಸ್ಪಂದಿಸಿದೀವಿ. ಓಕೆ, ಆ ವಿಚಾರದಲ್ಲಿ ಹೆಣ್ಮಗಳು ತಪ್ಪು ಮಾಡವಳೆ ಅಂತ ಅನ್ಕೊಂಬಿಡೋಣ, ಆಮೇಲೆ ಅಲ್ಲಿ ಕುತಂತ್ರ ಇದೆ ಅಂತ ಅನ್ಕೊಂಬಿಡೋಣ, ತಾವೇನ್ ಮಾಡಿದ್ರಿ? ಆಮೇಲೆ ಒಬ್ಬರಿಗೆ ಬಟ್ಟೆ ಬಿಚ್ಚಿಸ್ಬಹುದು, ಬಟ್ಟೆ ಬಿಚ್ಚಿಸ್ಬೋದಾ, ಬಟ್ಟೆ ಬಿಚ್ಚಿಸ್ಬೋದಾ, ಬಟ್ಟೆ ಬಿಚ್ಚಕ್ಕಾಗತ್ತಾ? ಆದರೂ ಸಹ ನಮ್ಮ ಒಂದು ಪ್ರಶ್ನೆ ಏನಪ್ಪ ಅಂತಂದ್ರೆ, ಈ ರೀತಿ ಏನೋ ಬಟ್ಟೆ ಬಿಚ್ಚಕ್ಕೆ ನಾವು ಹೇಳಿದ್ವಾ, ಬಟ್ಟೆ ಬಿಚ್ಚಕ್ಕೆ ನಾವು ಹೇಳಿದ್ವಾ? ಆಮೇಲೆ ಅವಳು ಮಾಡಿದವಳು ನಿಜ ಅಂತಾನೆ ಅನ್ಕೊಂಬಿಡೋಣ, ತಾವ್ಯಾಕೆ ಡಿನೈ ಮಾಡಿದ್ರಿ ಫಸ್ಟು? ವೈ ಡಿಡ್ ಯು ಡಿನೈ ಅಟ್ ದ ಫಸ್ಟ್ ಪಾಯಿಂಟ್ ಅದು ಗ್ರಾಫಿಕ್ಸ್ ಅಂತ, ಆಮೇಲೆ ಯಾಕೆ ಅದನ್ನ ಇಲ್ಲ ನಾನೇ ಅಂತ ಯಾಕೆ ಒಪ್ಕೊಂಡ್ರಿ? ಈ ಎಲ್ಲ ವಿಚಾರಗಳಿಗೆ ತಾವು, ಆಮೇಲೆ ಈಗ ಈಶ್ವರಪ್ಪಂದು ಕಾಂಟ್ರವರ್ಸಿನಾ, ಸೇಮ್ ಸಿ ಡಿ ಗ್ಯಾಂಗ, ನಾವು ಹೇಳಿದ್ವಾ 40% ಕಮಿಷನ್ ಕೇಳು ಅಂತ ಈಶ್ವರಪ್ಪನ್ಗೆ, ನಾವು ಹೇಳಿದ್ವಾ ಅವ್ರ ಹುಡುಗರನ್ನ ಬಿಟ್ಟು ವರ್ಕ್ ಆರ್ಡರ್ ಇಲ್ಲದೆ ಕೆಲಸ ಮಾಡಕ್ಕೆ, ಆಮೇಲೆ ತಾವ್ ಹೇಳಿದ್ರ ಒಬ್ಬ ಮಾಜಿ ಮಂತ್ರಿಯಾಗಿ ಎಮ್ ಎಲ್ ಎ ಆಗಿ ತಾವ್ ಹೇಳ್ತಾ ಇದ್ದೀರಾ ಈ ರೀತಿ ವರ್ಕ್ ಆರ್ಡರ್ ಇಲ್ದಿರ ಕೆಲಸ ಮಾಡೋದು ಸರ್ವೇ, ವರ್ಕ್ ಆರ್ಡರ್ ಇಲ್ದಿರ ಕೆಲಸ, ವರ್ಕ್ ಆರ್ಡರ್ ಇಲ್ದಿರ ಕೆಲಸ ಮಾಡೋದು ಸರ್ವೇ ಸಾಮಾನ್ಯ ಅಂತೆ. ಒಬ್ಬ ಎಮ್ ಎಲ್ ಎ ಆಗಿ ಜನಪ್ರತಿನಿಧಿಯಾಗಿ ಈ ರೀತಿ ಓಪನ್ ಆಗಿ ಡಿಪಾರ್ಟ್ಮೆಂಟ್ಗಳಲ್ಲಿ ವರ್ಕ್ ಆರ್ಡರ್ ಇಲ್ದಿರ ಕೆಲಸ ಶುರು ಮಾಡ್ತಾರೆ ಅಂತ ಓಪನ್ ಆಗಿ ಒಪ್ಕೊಳ್ತಾ ಇದ್ದೀರಾ, ಕನ್ಫೆಷನ್ ಮಾಡ್ಕೊಳ್ತಾ ಇದ್ದೀರಾ ಅಂತಂದ್ರೆ, ರಮೇಶ್ ಜಾರಕಿಹೊಳಿ ಅವರು ಕರ್ನಾಟಕದಲ್ಲಿ ನಡೀತಾ ಇರುವಂತಹ ಈ ಕಾಂಟ್ರಾಕ್ಟ್ಸ್ ಬಗ್ಗೆ ಕನ್ಫೆಷನ್ನೇ ಮಾಡ್ಕೊಂತ ಇದ್ದಾರೆ ಅಂದ್ರೆ ಇದರ ಬಗ್ಗೆ ತನಿಖೆ ಆಗ್ಲೇಬೇಕು. ಒಬ್ಬ ಎಮ್ ಎಲ್ ಎ ಎಸ್ ಕಾಂಟ್ರಾಕ್ಟ್ಸ್ ಅಲ್ಲಿ ವಿತೌಟ್ ವರ್ಕ್ ಆರ್ಡರ್ ಕೆಲಸ ನಡೀತದೆ ಅಂತಂದ್ರೆ ಬಿ ಜೆ ಪಿ ಅವರು ನಿಮ್ಮ ಪಕ್ಷದವರು ಎಮ್ ಎಲ್ ಎ ಒಪ್ಕೊಂತ ಇದ್ದಾರೆ, ಇದಕ್ಕೆ ಏನು ಉತ್ತರ ಹೇಳ್ತೀರಾ? ಸ್ಟೇಟ್ ಗೌರ್ಮೆಂಟ್ ಏನು ಉತ್ತರ ಹೇಳ್ಕೊಂತೀರಾ? ಸಂವಿಧಾನಕ್ಕೆ ಬೆಲೆ ಕೊಡಲ್ಲ, ಕಾನೂನಿಗೆ ಬೆಲೆ ಕೊಡಲ್ಲ, ವರ್ಕ್ ಆರ್ಡರ್ ಇಲ್ದ್ರೆ ಕೆಲಸ ಮಾಡ್ತಾರೆ ಅಂತ ರಮೇಶ್ ಜಾರಕಿಹೊಳಿ ಜಾರಕಿಹೊಳಿ ಒಪ್ಕೊಂತ ಇದ್ದಾರೆ, ಇದಕ್ಕೆ ಬಿ ಜೆ ಪಿ ಅವರ ಉತ್ತರ ಏನು ಅಂದ್ರೆ, ನಿಮ್ ಗೌರ್ಮೆಂಟು ಸ್ಕ್ಯಾಂಡಲಸ್ ಗೌರ್ಮೆಂಟು, ನಿಮ್ ಗೌರ್ಮೆಂಟು ವರ್ಕ್ ಆರ್ಡರ್ ಇಲ್ದ್ರೆ ಕೆಲಸ ಮಾಡಿಸಿ ಈ ರೀತಿ 40% ಕಮಿಷನ್ ಕೇಳಕ್ ಹೋಗಿ ಅವ್ರನ್ನ ಏನಾಗ್ತೀರಾ ಅಂತ ಒಪ್ಕೊಂಡಂಗಾಯ್ತು. ಅಂಡ್ ಕಮಿಂಗ್ ಬ್ಯಾಕ್ ಟು ರಮೇಶ್ ಜಾರಕಿಹೊಳಿ, ಸಿ ಡಿ ಪ್ರಕರಣ ಅಂಡ್ ಸಿ ಡಿ ಗ್ಯಾಂಗ್ ಬಗ್ಗೆ ವಿಚಾರದಾದ್ರೆ, ಮೆಡಿಕಲ್ ರೆಕಾರ್ಡ್ಸ್ ಎಸ್ಟಾಬ್ಲಿಷ್ ಆಯಿತು, ಸಿ ಡಿ ಆರ್ ಎಸ್ಟಾಬ್ಲಿಷ್ ಆಯಿತು, ಕಾಲ್ ರೆಕಾರ್ಡ್ಸ್ ಎಸ್ಟಾಬ್ಲಿಷ್ ಆಯಿತು, ಮೆಡಿಕಲ್ ಅಲ್ಲಿ ತಾವು ಓದಿರ್ಬೋದು, ಆಮೇಲೆ ತಾವು ಒಪ್ಕೊಂಡ್ರಿ, ಫರ್ಗೆಟ್ ಅಬೌಟ್ ಇದನ್ನ ನೀವು ಸಿ ಡಿ ಗ್ಯಾಂಗೇ ಅಂತ ಹೇಳೋಣ, ಕಾಂಟ್ರವರ್ಸಿ ಅಂತಲೇ ಒಂದು ಅಪ್ರಿಸ್ಯೂಮ್ ಮಾಡ್ಕೊಳೋಣ. ಆಯ್ತ್ರಿ, ಈಗ ತಾವು ವಿವಾಹಿತರು, ತಮ್ಮ ಹತ್ರ 100 ಜನ ಬರ್ತಾರೆ, ಈಗ ನೀವು ವಿವಾಹಿತರಾಗಿ ಮ್ಯಾರಿಟಲ್ ರೇಪ್ ಅಲ್ವಾ, ಒಂದು ನಿಮ್ಮ ನಿಮ್ಮ ಡಾಕ್ಟರ್ ಏಜ್ನ ಹೆಣ್ಮಗಳ ಜೊತೆ ಅವಳು ಒಪ್ಕೊಂಡ್ಳು, ಅವಳು ಕಾಂಟ್ರಾ ಅವಳು ಸ್ಕ್ಯಾಂಡಲ್ಸ್ ಮಾಡೋಕ್ಕಾಗಿ ಎಮ್ಮ ಹೆಣ್ಮಗಳು ಮಾಡದಂತ ಒಪ್ಕೊಂಡ್ರೂ ಸಹ ತಾವು ಮಾಡಿದ್ಯೇನು? ಒಬ್ಬ ವಿವಾಹಿತ ಎಮ್ ಎಲ್ ಎ ಮಿನಿಸ್ಟರು ಬೀಯಿಂಗ್ ಮ್ಯಾರಿಡ್ ಯು ಹ್ಯಾವ್ ಸೆಕ್ಸ್ ಅಂಡ್ ದಟ್ ಬಿಕಮ್ಸ್ ಎ ಸ್ಕ್ಯಾಂಡಲ್, ಫಸ್ಟ್ ಡಿನೈ ಮಾಡಿದಿರ ಗ್ರಾಫಿಕ್ಸ್ ಅಂತ ಅದನ್ನ, ಆಮೇಲೆ ನೀವು ನಿಮ್ಮ ವಿರುದ್ಧವಾಗಿ ಮಾತಾಡಿದ್ರೆ ಏನೇನು ಮಾಡಿಸಿದ್ರಿ? ನನಗೆ ಎಷ್ಟು ಥ್ರೆಟ್ನಿಂಗ್ ಕಾಲ್ಸ್ ಬಂತು? 50ಕ್ಕೂ ಹೆಚ್ಚು ಕಂಪ್ಲೇಂಟ್ ಹಾಕಿದ್ದೀನಿ ನಂಗೆ ಬಂದಂಥ ಥ್ರೆಟ್ನಿಂಗ್ ಕಾಲ್ಸು. ನನ್ನನ್ನು ಅಡ್ವೊಕೇಟೇ ಅಲ್ಲ, ಇವನು ಬಾರಲ್ಲಿ ರಿಜಿಸ್ಟ್ರೇ ಆಗಿಲ್ಲ, ಇವನು ಓದೇ ಇಲ್ಲ, ಎಷ್ಟು ಕಾಂಟ್ರವರ್ಸಿ ಕ್ರಿಯೇಟ್ ಆಯಿತು.
ನಾವೇನೋ ಬಗ್ಗದ್ವಾ ಜಗ್ಗದ್ವಾ? ಎಷ್ಟು ಆಫರ್ಗಳು ಬಂದ್ವೋ ನಾವೇನಾದರೂ ಆಫರ್ಗಳಿಗೆ ಕೈ ಒಡ್ಡದ್ವಾ? ಹೇಳಿದ್ನಲ್ಲ ತಾವು ಗೋಕಾಕಲ್ಲಿ ಒಬ್ಬರೇ ಸಾಹುಕಾರರು, ಬೆಂಗಳೂರಲ್ಲಿ ಗಲ್ಲಿ ಗಲ್ಲಿಗೂ ಸಾಹುಕಾರರು ಅವರೇ. ಗೋಕಾಕ್ ಸಾಹುಕಾರ ಮಾತಾಡಬೇಕಾದ್ರೆ ಮಾತಿನ ಮೇಲೆ ನಿಗಾ ಇರಲಿ. ಎಲ್ಲರಂತೆ ನಾನಲ್ಲ, ಒಂದೊಂದು ನಿಜ. ಯಾವ ರೀತಿ ತಮಗೆ ಹಕ್ಕಿದೆಯೋ ಕರ್ನಾಟಕದ ಮಣ್ಣಿನಲ್ಲಿ ಹುಟ್ಟಿ ಒಬ್ಬ ನಾಗರಿಕನಾಗಿ ಸಿಟಿಸನ್ ಆಗಿ ಸಂವಿಧಾನದ ಕಡೆ ಇಕ್ಕೊಲಗೆ ಬೇರೆಯವ್ರಿಗೂ ಅಷ್ಟೇ. ರಮೇಶ್ ಜಾರಕಿಹೊಳಿ ಅವರೇ, ತಮ್ಮ ವಿರುದ್ಧವಾಗಿರುವಂತ ಆರೋಪನ ತಾವು ಸ್ವಚ್ಛವಾಗಿ ಆಚೆ ಕಡೆ ಬರ್ತೀನಿ ಅಂತ ಹೇಳಿದ್ರಲ್ಲ, ಒಂದು ಹೇಳೋಣ. ಡೆಲ್ಲಿ ಹೈಕೋರ್ಟ್ ಹೇಳಿದೆ ಮದುವೆ ಆಗಿದ್ದು ವಿವಾಹಿತರಾಗಿದ್ದು ಬೇರೆಯವ್ರ ಜೊತೆ ನಡೆಯುವಂಥದ್ದನ್ನ ರೇಪ್ ಅಂತ ಕನ್ಸಿಡರ್ ಮಾಡ್ಬೇಕಂತ ಡೆಲ್ಲಿ ಹೈಕೋರ್ಟ್ ಹೇಳಿದೆ. ಸುಪ್ರೀಂ ಕೋರ್ಟ್ ಜಡ್ಜಸ್ಮೆಂಟ್ ಇದೆ. ತಾವೊಬ್ಬ ಜನಪ್ರತಿನಿಧಿಯಾಗಿ ಒಂದು ಮೀನು ತಾವು ಮಾಡಿದಂಥ ತಪ್ಪನ್ನ ತಪ್ಪು ಅಂತ ಹೇಳ್ಕೊಂಡು ಒಪ್ಪಿಕೊಂಡು ಆ ಜನರ ಮುಂದೆ ಕ್ಷಮೆ ಕೇಳೋದು ಬಿಟ್ಟು ಇಲ್ಲ ಸೆನೋ ಸಿಡಿ ಕ್ಯಾಸ್ ಕ್ಯಾನೋ ಸಿಡಿ ಗ್ಯಾಂಗ್ ಇದೆ ಅಲ್ರಿ, ಸಿಡಿ ಗ್ಯಾಂಗ್ ಇರೋದಂತ ನಿಜಾನೇ ಅನ್ಕೊಂಬಿಡೋಣ. ತಾವ್ಯಾಕ್ರಿ ಬಲಿಪಶು ಆಗ್ತೀರಾ? ತಮಗೇನು ಬುದ್ಧಿ ಇಲ್ವೇನ್ರಿ? ತಮಗೇನು ಬುದ್ಧಿ ಇಲ್ವಾ? ತಾವು ವಿವಾಹಿತರು, ಜವಾಬ್ದಾರಿ, ಎಮ್ ಎಲ್ ಎ, ಮಿನಿಸ್ಟರ್ ಆದಂಥವರು ಈಗ ಆ ಸ್ಥಾನ ಕಳ್ಕೊಂಡಿದ್ದೀರಾ ಯಾಕೆ ಅಂತ ನಿಮಗೆ ಗೊತ್ತಿದೆ. ಜನ ಮನ್ನಣೆ ಕೊಡ್ತಾ ಇರೋದು ಒಬ್ಬ ಜನಪ್ರತಿನಿಧಿಗೆ. ಆಮೇಲೆ ಆ ಜನಪ್ರತಿನಿಧಿಗೆ ಮನ್ನಣೆ ಕೊಟ್ಟಾಗ ತಾವು ಬಟ್ಟೆ ಬಿಚ್ಚಿ ಈ ಒಂದು ಕೃತ್ಯಗಳಿಗೆ ಭಾಗಿಯಾಗ್ತಾರಂತಂದ್ರೆ, ಜಸ್ಟ್ ರೀಡ್ ದ ಜಡ್ಜ್ಮೆಂಟ್ ಆಫ್ ಡೆಲ್ಲಿ ಹೈಕೋರ್ಟ್. ತಾವು ವಿವಾಹಿತರಾಗಿ ಬೇರೆಯವ್ರ ಜೊತೆ ಸೆಕ್ಷುವಲ್ ಇದು ಮಾಡಿದ್ರೆ ಇಟ್ ಅಮೌಂಟ್ಸ್ ಟು ರೇಪ್ ಅಂತ ಹೇಳಿದೆ. ಏನೋ ನಿಮ್ಮ ಮನೆಯವರು ಪುಣ್ಯವಂತರು, ನಿಮ್ಮ ಮೇಲೆ ಯಾವುದು ಆರೋಪಗಳು ಮಾಡಿಲ್ಲ, ಒಂದಂತೂ ನಿಜ. ತಾವು ಯಾವ ರೀತಿ ಅಲ್ರಿ ಈಶ್ವರಪ್ಪನಿಗೆ 40% ಕಮಿಷನ್ ತಗೋಂತ ನಾವು ಹೇಳಿದ್ರ? ವರ್ಕ್ ಆರ್ಡರ್ ಇಲ್ದ ಕೆಲಸ ಮಾಡಿಸೋದು ನಾವು ಹೇಳಿದ್ರ? ಆ ವರ್ಕ್ ಆರ್ಡರ್ ಇಲ್ದ ಕೆಲಸ ಮಾಡಿಸೋದನ್ನ ಸರ್ವೇ ಸಾಮಾನ್ಯ ಅಂತ ತಾವು ಒಪ್ಕೊಳ್ತೀರಲ್ಲ? ಯಾವ ನೈತಿಕತೆ ಇದ್ರಿ ಬಿಜೆಪಿ ಗೌರ್ಮೆಂಟ್ಗೆ ಕೆಲಸ ಮಾಡಿ ಸರ್ಕಾರದಲ್ಲಿ ಮುಂದುವರಿಲಿಕ್ಕೆ? ದೇಶದ ಸಂವಿಧಾನಕ್ಕೆ ತಾವು ಗೌರವ ಕೊಡಲ್ಲ, ಕಾನೂನು ಗೌರವ ಕೊಡಲ್ಲ. ತಮ್ಮ ಮೇಲೆ ಆರೋಪ ಆದರೆ ಇದೇ ಬೊಮ್ಮಾಯಿ ಅವರು ಹೋಮ್ ಮಿನಿಸ್ಟರ್ ಆಗಿ ತಮ್ಮನ್ನು ಅರೆಸ್ಟ್ ಮಾಡಲ್ಲ. ಅಂದರೆ ಕಾನೂನು ದುರ್ಬಳಕೆ ಎಷ್ಟು ಮಾಡಿಕೊಂಡ್ರು, ನೀವೇನೇ ಮಾಡಿಕೊಂಡ್ರು, ನೀವು ಎಲ್ಲೇ ಮಲ್ಕೊಂಡ್ರು ಯಾರು ಕೇಳಬಾರ್ದು, ನೀವು ತುಂಬ ಸತ್ಯವಂತರು, ನಿಮ್ಮನ್ನು ಪ್ರಶ್ನೆ ಮಾಡಿದ್ರು ಅಡ್ವೊಕೇಟ್ ಅಲ್ಲ, ಅವ್ರ ಮೇಲೆ ದಾಳಿ ಆಗುತ್ತೆ, ಥ್ರೆಟ್ನಿಂಗ್ ಆಗುತ್ತೆ, ಅವರ ತೇಜೋದಯ ಮಾಡಲಾಗತ್ತೆ, ನಾವೇನ ಕೇರ್ ಮಾಡಿದ್ವಾ? ವಿ ಡೋಂಟ್ ಕೇರ್. ನಮಗೊತ್ತು ತಾವು ಗೋಕಾಕ್ ಸಾಹುಕಾರ ಅಂತ, ಆದರೆ ಬೆಂಗಳೂರಲ್ಲಿ ಗಲ್ಲಿ ಗಲ್ಲಿಗೂ ಸಾಕಾರ ಅವರೇ ಸಿ ಡಿ ಗ್ಯಾಂಗ್ ಅನ್ನೋದನ್ನ ಎಸ್ಟಾಬ್ಲಿಷ್ ಮಾಡಿ, ಇಲ್ಲ ತಾವು ಏನು ಮಾಡಿದ್ದೀರಾ ಅನ್ನೋದನ್ನ 2023 ಜನರ ಮುಂದೆ ಇಡ್ತೀವಿ. ದ ಪೀಪಲ್ ವಿಲ್ ಆನ್ಸರ್ ದ ಮ್ಯಾಂಡೇಟ್ ಅಂಡ್ ಬಿ ಅವೇರ್. ನ್ಯಾಯಾಲಯ ಬಗ್ಗೆ ನಮಗೆ ತುಂಬ ಗೌರವ ಇದೆ. ಓಕೆ.